ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಚಿತ್ರ ಹಿಂಸೆ ನೀಡಿದ್ದಾರೆ ಎಂಬಿತ್ಯಾದಿ ಸುದ್ದಿಗಳು ಟಾಲಿವುಡ್ ನ ಗಲ್ಲಿ ಗಲ್ಲಿಗಳಲ್ಲಿ ಹರಿದಾಡ್ತಾ ಇದೆ ಹೇಳಿ ಕೇಳಿ ತೆಲುಗು ಚಿತ್ರರಂಗದಲ್ಲಿ ಪ್ರಿನ್ಸ್ ಮ್ಯಾನ್ ಅಂಥದ್ರಲ್ಲಿ ಮಹರ್ಷಿ ನಟನ ಮೇಲೆ ಯಾಕಪ್ಪ ಬಂತು ಇಂಥದ್ದೊಂದು ಆಪಾದನೆ ಎಂದು ಕುತೂಹಲಕಾರಿ ಪ್ರಶ್ನೆ ಹಲವರಲ್ಲಿದೆ ಈ ನ ಜಾಡು ಹಿಡಿದು ಹೊರಟರೆ ಸಿಗುವ ಉತ್ತರವೇ ಬೇರೆ ಟಾಲಿವುಡ್ ಸೂಪರ್ ಸ್ಟಾರ್ ಅಭಿನಯಿಸ್ತಾ ಇರುವ ಇಪ್ಪತ್ತಾರನೇ ಚಿತ್ರವಾಗಿರುವ ಸರಿಲೇರು ನಿಕವರು ಚಿತ್ರವು ಪ್ರತಿಕಾರದ ಕಥೆಯನ್ನ ಹೊಂದಿದ್ದು ಇಲ್ಲಿ ಮಹೇಶ್ ಬಾಬು ಆರ್ಮಿ ಆಫೀಸರ್ ಆಗಿ ಕಾಣಿಸಿಕೊಳ್ಳಲಿದ್ದಾರಂತೆ ಸೈನಿಕರ ಸೇಡಿನ ಕಥೆಯನ್ನ ತಿಳಿಸುವ ಈ ಚಿತ್ರವು ಒಂದು ಕುಟುಂಬದ ಸುತ್ತ ಸುತ್ತಲಿದೆ ಇಲ್ಲಿ ನಾಯಕ ನಟ ದೊಡ್ಡ ಕುಟುಂಬವೊಂದರ ವಿರುದ್ಧ ತನ್ನ ರಿವೆಂಜ್ ತೀರಿಸಿಕೊಳ್ಳುವ ಕಥಾ ನಿರ್ದೇಶಕ ಅನಿಲ್ ರವಿಪುಡಿ ಸೃಷ್ಟಿಸಿದ್ದಾರೆ ಎನ್ನಲಾಗಿದೆ ಇಲ್ಲಿ ಸ್ಯಾಂಡಲ್ವುಡ್ ಸಾನ್ವಿಯ ತಾಯಿಯ ಪಾತ್ರದಲ್ಲಿ ನಟಿ ವಿಜಯ್ ಶಾಂತಿ ಮತ್ತು ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಜಗಪತಿ ಬಾಬು ಅಭಿನಯಿಸಲಿದ್ದಾರೆ ಈ ಕುಟುಂಬದ ಕುಡಿಯಾಗಿ ರಶ್ಮಿಕಾ ಮಂಥಣ್ಣ ಕಾಣಿಸಿಕೊಳ್ಳಲಿದ್ದಾರೆ ಅಂದ್ರೆ ರಶ್ಮಿಕಾ ಮಂಥಣ್ಣ ಕುಟುಂಬಕ್ಕೆ ಚಿತ್ರಹಿಂಸೆ ನೀಡುವ ಪಾತ್ರದಲ್ಲಿ ಮಹೇಶ್ ಬಾಬು ಬಣ್ಣ ಹಚ್ಚಲಿದ್ದಾರೆ ಈ ಸ್ಟೋರಿ ಲೈನ್ ಲೀಕ್ ಆಗಿದ್ದರಿಂದ ಟಾಲಿವುಡ್ನಲ್ಲಿ ರಶ್ಮಿಕಾ ಕುಟುಂಬದ ವಿರುದ್ಧ ಮಹೇಶ್ ಬಾಬು ದೌರ್ಜನ್ಯ ಎಂಬ ಗಳು ಹುಟ್ಟಿಕೊಂಡಿವೆ ಅಲ್ಲದೆ ಮಹೇಶ್ ಬಾಬು ನಟಿಗೆ ಚಿತ್ರಹಿಂಸೆ ಹೆಡ್ಲೈನ್ನಲ್ಲಿ ಸುತ್ತಿಗಳು ಸಹ ಹರಿದಾಡ್ತಾ ಇದೆ ಲೈಕ್ ಶೇರ್ ಅಂಡ್ ಟು ನೆಕ್ಸ್ಟ್ ಕನ್ನಡ